ರಕ್ಷಾ ಅವರೇ, ಈಗಲೂ ನಮ್ಮ ಜೊತೆ ಬರೋದಿಲ್ವಾ? ಅಥವಾ ಕಂಪ್ಲೇಂಟ್ ಕೊಟ್ಟಿರೋರು, ಐ ಮೀನ್ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲ, ಅವ್ರ ಕೈಯಲ್ಲಿ ಮಾತಾಡಿಸ್ಲಾ? ಏನು ರೀ ನೋಡ್ತಾ ಇದ್ದೀರಾ, ಕರ್ಕೊಂಡು ನಡೀರಿ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ನನ್ನ ಬಿಟ್ಬಿಡಿ, ನಾನೆಲ್ಲ ನಿಜನ ಒಪ್ಕೊಂಡೆ ತಾನೆ. ಪ್ಲೀಸ್ ನನ್ನ ಬಿಟ್ಬಿಡಿ ಅಮ್ಮ. ಅಂದ್ರೆ ಅದೊಂಥರ ಹೇಳಕ್ಕಾಗ್ದಿರೋ ಭಾವನೆ. ಎಷ್ಟೇ ಜನರ ಮಧ್ಯೆ ಇದ್ರು ಅವ್ರು ನನ್ನ ಕಣ್ಣು ಕಾಣಬೇಕು. ನಾನು ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆ ಅವ್ರ ಬಗ್ಗೆ ಯೋಚಿಸ್ಬೇಕು. ಇದ್ಯಾವುದೂ ಇಲ್ಲದೆ ಇರಬೇಕಾದ್ರೆ ಇದು ಹೇಗೆ ಪ್ರೀತಿ ಆಗುತ್ತೆ ಅವರು? ಹಾಗಿದ್ರೆ ಇದ್ಯಾವುದು ವಿನು ಮೇಲೆ ನಿನಗೆ ಆಗಿಲ್ವೇನೆ? ರಾಜು ಕಾರ್ ತೆಗಿ. ಸರಿ ಸರ್, ಕಾರ್ ಕೆಟ್ಟಿದೆ. ನಮ್ಮನ್ನು ಬಿಟ್ಟು ಮಾವ ಎಲ್ಲ ಹೋಗ್ತಿದ್ದಾರೆ. ರಾಜು ಇನ್ನೊಂದು ಕಾರ್ ಏನಾಯ್ತು? ಸರ್ ಅದನ್ನ ವಾಸು ಸರ್ ಅವ್ರ ಫ್ರೆಂಡ್ ಮನೆ ಫಂಕ್ಷನ್ಗೆ ಅಂತ ತಗೊಂಡೋಗಿದ್ದಾರೆ. ಇವತ್ತೇ ಹೀಗಾಗ್ಬೇಕಾ? ಡೋಂಟ್ ವರಿ ವಿನು, ನೀನ್ ವಿದ್ಯನ್ಗೆ ಪ್ರಪೋಸ್ ಮಾಡೋ ಟೈಮ್ ಬರದೇ ಇಲ್ಲ. ಪ್ಲಾನ್ ಕ್ಯಾನ್ಸಲ್ ಮಾಡೋದು ಬೇಡ, ಮಾವನ ಹತ್ರ ನಾನು ಮಾತಾಡ್ತೀನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಹಲೋ ಮಾವ. ಸರಿ ಮಾವ. ಮಾವ ಇವತ್ತು ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ರೆ. ನಿಮ್ಮ ಹುಡುಗಿನ ನೋಡೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನೀವು ಕಸಿಮಿಸಿ ಮಾಡ್ಕೋಬೇಡಿ, ಇನ್ನೊಂದು ದಿವಸ ಹೋದ್ರಾಯ್ತು. ಬೇಜಾರಾಯ್ತಾ ವಿನು? ಬೇಜಾರ ನೋ ವೇ. ವಿದ್ಯನಿ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಬೆಟರ್ ಪ್ಲ್ಯಾನ್ ಮಾಡ್ತೀನಿ. ರಾಜು ಸುಳ್ಳನ್ನ ಸತ್ಯಕ್ಕೆ ತಲೆ ಮೇಲೆ ಹೊಡೆದಾಗ ಹೇಳಿದೆ, ಕೀಪ್ ಇಟ್ ಅಪ್. ಓಕೆ ಮಾಮ. ಗುಡ್ ಮಾರ್ನಿಂಗ್ ಅತ್ತೆಮ್ಮ. ಗುಡ್ ಮಾರ್ನಿಂಗ್. ಅರೆ ವಿದ್ಯಾ ವಿನು, ಇದೇನಿದು ಆಕ್ಷನ್ಗೆ ಹಾಕಿದ್ದಿದ್ದು ಸೈಟು ವಾಪಸ್ ಬಂದ ಹಾಗೆ? ನೀವಿಬ್ರು ವಾಪಸ್ ಬಂದ್ಬಿಟ್ರೆ ಓ. ಹೌದು, ಅನಂತೂ ವಿದ್ಯಾ ವಿನು ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೊರಟಿದ್ರಿ ಅಲ್ವಾ? ಅದು ಅಜ್ಜಿ ಕಾರು ಸಡನ್ ಆಗಿ ಕೆಟ್ಟೋಯ್ತು, ಅದಕ್ಕೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಅಪ್ಪ ಬೇರೆ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ನಾವು ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಅದಕ್ಕೆ ಮುಖ ಸ್ವರ್ಗ ಹೋಗಿದೆ. ಯಾರ ಮುಖ ಸ್ವರ್ಗ ಹೋಗಿದ್ಯಮ್ಮ? ಇನ್ಯಾಲ್ದೆ ನಿನ್ ಸೊಸೆದು. ಇಬ್ರು ಪಾಪ ಎಲ್ಲ ಹೊರಗಡೆ ಆರಾಮಾಗಿ ಸುತ್ತಾಡ್ಕೊಂಡ್ ಬರ್ಬೇಕು ಅಂತಿದ್ರು ಅನ್ಸುತ್ತೆ. ಅರು ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದ್ಯಾ?
ಇನ್ನೋರು ಅವ್ರು ಪ್ರೀತಿಸ್ತಾರೆ ಹುಡುಗಿ ಜೊತೆ ಆರಾಮಾಗಿರ್ಲಿ. ಅಯ್ಯೋ ದೇವ್ರೆ, ಅದು ನೀನೇ ಕಣೆ, ನೀನೇ ಕಣೆ. ಮಹಾಗಣಾಧಿಪತಿಯನ್ನ ಮಹಾಂ ಹಾರ ಬದಲಾಯಿಸ್ಕೊಡ್ರಮ್ಮ. ನಿಲ್ಸಿ, ಏನ್ ಬೆಳ್ಳಿ, ಅವತ್ತು ಪೂಜೆ ನಡಿಬೇಕಾದ್ರೆ ತುಂಬಾ ಮಾತಾಡ್ದೆ, ಇವತ್ತೇನಾದ್ರು ಮಾತಾಡೋದಿದ್ರೆ ಮೊದ್ಲೇ ಹೇಳ್ಬಿಡು. ಋಷಿ, ವಾಟ್ ಹ್ಯಾಪೆಂಡ್? ನಾನು ಇನ್ನೇನು ಫ್ಲೈಟ್ ಹತ್ತಬೇಕಾಗಿತ್ತು, ಅಷ್ಟರಲ್ಲಿ ಕಮ್ಲಿದು ರೇರ್ ಬ್ಲಡ್ ಗ್ರೂಪ್, ಸೊ ಅವಳಿಗೆ ಬ್ಲಡ್ ಬೇಕಾಗಿದೆ ಅಂತ ಮೆಸೇಜ್ ಬಂತು. ನೀವು ವರಿ ಮಾಡ್ಕೋಬೇಡ, ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ನಂದು ಅದೇ ಬ್ಲಡ್ ಗ್ರೂಪ್, ನಾನು ಬ್ಲಡ್ ಕೊಡ್ತಾ ಇದ್ದೀನಿ ಋಷಿ, ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ, ಓಕೆ? ಶಿಲ್ ಬಿ ಆಲ್ ರೈಟ್, ಶಿಲ್ ಬಿ ಫೈನ್. ಏನೇ ಕೇಳಿದ್ರು ನನಗೆ ಇಷ್ಟ ಇಲ್ಲದೆ ಇದ್ರು ಒಳ್ಳೇದನ್ನೇ ಹೇಳ್ಕೊಂಡು ಬತ್ತಿದ್ದೆ. ದಯವಿಟ್ಟು ಅದನ್ನ ಪೂರ್ತಿಯಾಗಿ ನಾಶ ಮಾಡಿ ಮಗಿ ಮನ್ಸನ್ನ ಹಾಳ್ ಮಾಡಬೇಡಿ. ಮತ್ತೆ ನೀನ್ ಯಾವ ಜೊತೆನ ಸುತ್ತಾಡ್ತಾ ಇದ್ರೆ ಆಗ ಅವನ್ ಮನ್ಸು ಹಾಳಾಗಲ್ವಾ? ಸೈಕಲ್ ಅಲ್ಲಿ ಬಂದು ಹೊಸಿ ಕಾಸು ಉಳಿತು ಅಲ್ವಾ? ಬುಲೆಟ್ ಅಲ್ಲಿ ಏಟೇ ಸುತ್ತಾಡಿದ್ರು ಸೈಕಲ್ ಅಲ್ಲಿ ಹೋಗೋ ಮಜಾನೇ ಬೇರೆ ಅಲ್ವಾ? ರಾಮ, ಈಗಲೇ ಬಾಲಾಂಬಿಕೆ ಆಗೋ ಆಸೆನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು ನೋಡೋಣ. ಐರಣ್ ಮಾಯಿ ದೇವ್ರ ಪಟ್ಟೆದಲ್ಲಿ ಕೂತಿದಾಳಲ್ಲ, ಅಲ್ಲೇ ಅವಳಿಗೆ ಅವಮಾನ ಆಗ್ಬೇಕು. ಈ ಕೆಲ್ಸ ಮಾಡೋದಿಕ್ಕೆ ನನ್ ತಲೆಯಲ್ಲಿರೋ ಯುಕ್ತಿನೇ ಸಾಕು. ನಮ್ಮ ವಂಶದಲ್ಲಿ ಮದುವೆ ಅಂತ ಶುಭ ಕಾರ್ಯಗಳು ನಡೆಯುವಾಗ ಮುಂಚಿನ ರಾತ್ರಿ ಎಲ್ಲ ಒಡವೆನೂ ತಂದು ದೇವಿ ಮುಂದೆ ಇಡ್ತೀವಮ್ಮ. ನೀನೇ ದೇವಿ ಅಂತ ನಂಬಿ ನಾವು ಒಡವೆಗಳನ್ನ ಇಟ್ಟು ಹೋಗಿತ್ತಾನೆ, ಈಗ ಅಮ್ಮವ್ರನ್ನ ಕೇಳ್ಬೇಕು ಅಂತ ಸಬೂಬ್ ಹೇಳ್ತಾ ಇದೀಯಾ? ದೇವ್ರ ದರ್ಶನಕ್ಕೆ ಅಂತ ಬಂದ್ರೆ ದುಷ್ಟು ಸಮಾಸ ಆಗ. ಕರ್ಣ ಪಿಶಾಚಿಯನ್ನ ಆವಾಹನೆ ಮಾಡಿ ಅವನಿಂದ ವಿಷ್ಣು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ವಿಷ್ಣುನ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಜೈ ಮಹಾಕಾಲ. ಇದೇನಿದು, ನಾಗಮಣಿ ಯಾರ ವಶದಲ್ಲಿದೆಯೋ ಅವರಿಗೆ ನಾನು ಸಹಾಯ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಆ ನಾಗಿಣಿಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿನ್ನ ಇಲ್ಲಿಂದ ಮುಕ್ತಿ ಕೊಡ್ತೀನಿ. ಅಲ್ಲಿವರೆಗೂ ನೀ ತಾಳ್ಮೆಯಿಂದ ಇರೋಣ, ಬರ್ಲಾಣ. ನೀನ್ ಹಿಂಗ್ ನಡ್ಕೊಂಡ್ರೆ ಬಂದವ್ ಏನ್ ಅನ್ಕೋತಾ ಹೇಳು? ಅವ್ರು ಬಂದಿರೋದು ನಿಂಗೆ ಇಷ್ಟ ಇಲ್ಲ ಅಂತ ಅನ್ಕೋತಿಲ್ಯ? ಇಲ್ಲ, ನಂಗೆ ಏನು ಇಷ್ಟ ಇಲ್ಲ. ನೀನ್ ನನ್ಗೆ ಏನು ಹೇಳಿ ಬರಬೇಡ ಗಂಗ. ಯಾವಾಗ್ಲೂ ನನ್ ಹಿಂದ್ ಬಿದ್ದು ಏನೋ ಒಂದ್ ಫಿಲಾಸಫಿ ಹೇಳ್ತಾನೆ ಇರ್ತಿ. ನನ್ ಮಾರಿ ಏನ್ ನೋಡ್ಲಿಕ್ಕತಿ, ಹೋಗಂತ ಹೇಳಿದ್ನಲ್ಲ. ಹೇಳಿಲಕ್ಕಿಯವ್ರೆ, ಇವತ್ ಸಂಜೆ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅನ್ಕೊಂಡೆ. ಹೊರಗಡೆ ಊಟಕ್ಕ? ಎಲ್ರು ಹೊರಗಡೆ ಊಟಕ್ಕೆ ಹೊಟ್ಟೋದ್ರೆ ಅಡ್ಗೆ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಲಕ್ಕಿಯವ್ರೆ. ಏ ಮನೆಯವರೆಲ್ಲ ಅಲ್ಲ, ನಾನು ನೀನು ಮಾತ್ರ. ನಿಮ್ ಸೊಸೆ ನಿಮ್ ಮಗನ ಜೊತೆ ಹೊರಗಡೆ ಹೋಗ್ಬಾರ್ದಲ್ವಾ? ಅದಕ್ಕೆ ನನ್ ಹತ್ರ ಒಂದ್ ಪ್ಲಾನ್ ಇದೆ, ಹಾಗ್ ಮಾಡಿ ನೀವು.